ಎಲ್ಲ ದೇವಿ ಭಕ್ತರಿಗೆ ನಮಸ್ಕಾರ. ಇಂದಿನ ಚಿಂತನೆಯಲ್ಲಿ ನಾವು ಸಪ್ತಶತಿ ಸ್ತೋತ್ರದ ಒಂದು ಸ್ವರೂಪ ಮತ್ತು ಅದರ ಮಹಿಮೆಯನ್ನು ಅರಿಯೋಣ. ಶ್ರೀ ದುರ್ಗಾ ಸಪ್ತಶತಿ ಸ್ತೋತ್ರದಲ್ಲಿ ಒಟ್ಟು 13 ಅಧ್ಯಾಯಗಳಿವೆ. ಈ 13 ಅಧ್ಯಾಯಗಳನ್ನು 3 ಚರಿತಗಳಾಗಿ ವಿಂಗಡಿಸಿದ್ದಾರೆ. 1ನೇ ಅಧ್ಯಾಯ ಪ್ರಥಮ ಚರಿತ, 2, 3, 4ನೇ ಅಧ್ಯಾಯಗಳು ಮಧ್ಯಮ ಚರಿತ, 5ರಿಂದ 13ನೇ ಅಧ್ಯಾಯದವರೆಗೆ ಉತ್ತಮ ಚರಿತ ಎಂದು ವಿಂಗಡಿಸಿದ್ದಾರೆ. ಪ್ರಥಮ ಚರಿತದ ಒಂದು ದೇವಿ ಮಹಾಕಾಳಿ. ಇದು ಋಗ್ವೇದ ಸ್ವರೂಪ. ಪ್ರಥಮ ಚರಿತದ ಜಪದಿಂದ ಆಗುವ ಪ್ರಯೋಜನ ಧರ್ಮ. ಧರ್ಮ ಎಂಬ ಪುರುಷಾರ್ಥದ ಲಾಭ ನಮಗೆ ದೊರೆಯುತ್ತದೆ. ಮಧ್ಯಮ ಚರಿತ್ರದ ಒಂದು ದೇವಿ ಮಹಾಲಕ್ಷ್ಮಿ. ಇದರ ಒಂದು ಸ್ವರೂಪ ಯಜುರ್ವೇದ ಸ್ವರೂಪ. ಇದನ್ನು ಓದುವುದರಿಂದ ನಮಗೆ ಅರ್ಥ ಎಂಬ ಪುರುಷಾರ್ಥ ಸಿಗುತ್ತದೆ. ಉತ್ತಮ ಚರಿತದ ದೇವಿ ಮಹಾಸರಸ್ವತಿ. ಇದು ಸಾಮವೇದ ಸ್ವರೂಪದ್ದಾಗಿರುತ್ತದೆ. ಈ ಉತ್ತಮ ಚರಿತದ ಒಂದು ಪಾರಾಯಣದಿಂದ ನಮಗೆ ಕಾಮ ಎಂಬ 3ನೇ ಪುರುಷಾರ್ಥವು ಸಿದ್ಧಿಸುತ್ತದೆ. ಈ ದುರ್ಗಾ ಸಪ್ತಶತಿಯು ಮಾರ್ಕಂಡೇಯ ಮಹರ್ಷಿಯು ಸಾವರ್ಣಿ ಎಂಬ ಮನುವಿನ ಕಥೆಯನ್ನು ಹೇಳುತ್ತಾ ನಿರೂಪಿಸಲ್ಪಡ್ತದೆ. ಹಿಂದೆ ಸುರಥ ಎಂಬ ಒಬ್ಬ ಮಹಾರಾಜ ಇದ್ದ. ಅವನು ಶತ್ರುಗಳ ಆಕ್ರಮಣಕ್ಕೆ ಒಳಗಾಗುತ್ತಾನೆ ಮತ್ತು ಅವರೊಡನೆ ಯುದ್ಧದಲ್ಲಿ ಸೋಲುತ್ತಾನೆ. ಇದರ ಪರಿಣಾಮ ತನ್ನ ರಾಜ್ಯವನ್ನು, ತನ್ನ ಬೊಕ್ಕಸವನ್ನು, ತನ್ನೆಲ್ಲ ಪರಿವಾರವನ್ನು ಕಳೆದುಕೊಳ್ಳುತ್ತಾನೆ. ಇದರಿಂದ ಖಿನ್ನನಾದ ಆ ಸುರಥ ಎಂಬ ರಾಜ ಕಾಡಿನಲ್ಲಿ ಸುತ್ತುತ್ತಾ ಇರುತ್ತಾನೆ. ಸುತ್ತುತ್ತಾ ಇರುವಾಗ ತಾನು ಕಳೆದುಕೊಂಡ ಸಾಮ್ರಾಜ್ಯದ ಬಗ್ಗೆ ಯೋಚಿಸ್ತಾನೆ. ನನ್ನ ಸಾಮ್ರಾಜ್ಯ ಹೇಗಿರಬಹುದು? ಅದನ್ನು ವಶಪಡಿಸಿಕೊಂಡ ಶತ್ರುಗಳು ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಬಹುದಲ್ವೇ? ನನ್ನ ಕೋಶ ಬೊಕ್ಕಸ ಏನಿದೆ ಅದು ಶತ್ರುಗಳ ವಶವಾಗಿದೆ, ಅದು ಸಂಪೂರ್ಣವಾಗಿ ಖರ್ಚಾಗಿರಬಹುದಲ್ವೇ? ನನ್ನ ಪ್ರೀತಿಯ ಪಟ್ಟದ ಆನೆ ಈಗ ಹೇಗಿರಬಹುದು? ಅದನ್ನು ಶತ್ರುಗಳು ಚೆನ್ನಾಗಿ ನೋಡಿಕೊಳ್ಳುತ್ತಿರಬಹುದಲ್ವೇ? ನನ್ನ ಸೇವಕರೆಲ್ಲ ಈಗ ಶತ್ರು ವಶರಾಗಿ ಅವರ ಸೇವೆಯನ್ನು ಮಾಡುತ್ತಿರಬಹುದೇ? ಇತ್ಯಾದಿ ಬಹಳ ಯೋಚನೆಗಳಿಂದ ಖಿನ್ನನಾಗ್ತಾನೆ. ಇದೇ ರೀತಿ ಅವನು ತಿರುಗಾಡ್ತಾ ಇರುವಾಗ ಸುಮೇಧ ಎಂಬ ಮಹರ್ಷಿಯ ಆಶ್ರಮವನ್ನು ತಲುಪ್ತಾನೆ. ಆಶ್ರಮದ ಬಳಿಯಲ್ಲಿ ಸಮಾಧಿ ಎಂಬ ಒಬ್ಬ ವೈಶ್ಯನನ್ನು ಭೇಟಿಯಾಗ್ತಾನೆ. ಅವರಿಬ್ಬರು ಮಾತಾಡಿಕೊಳ್ತಾರೆ. ಆ ವೈಶ್ಯ ಹೇಳ್ತಾನೆ, ನಾನೊಬ್ಬ ವೈಶ್ಯ, ಬಹಳ ಧನಿಕನಾಗಿದ್ದೆ. ನಾನು ಧನವನ್ನು ಕಳೆದುಕೊಂಡು ದರಿದ್ರನಾದ ಮೇಲೆ ನಮ್ಮ ಕುಟುಂಬದವರೇ ನನ್ನನ್ನು ಹೊರನೂಕಿದರು. ನಾನು ನಿರ್ಗತಿಕನಾಗಿ ತಿರುಗಾಡ್ತಾ ಈ ಕಾಡಿಗೆ ಬಂದಿದ್ದೇನೆ. ಈಗಲೂ ನನ್ನನ್ನು ಹೊರಹಾಕಿದಂತಹ ನನ್ನ ಪರಿವಾರದ ಜನರ ಮೇಲೆ ಪ್ರೀತಿ ಇದೆ. ಅವರ ಬಗ್ಗೆಯೇ ನನಗೆ ಯಾವಾಗಲೂ ಚಿಂತೆ ಎಂದು ಹೇಳುತ್ತಾನೆ. ಆಮೇಲೆ ಇವರಿಬ್ಬರು ಆಶ್ರಮದಲ್ಲಿದ್ದ ಸುಮೇಧ ಋಷಿಯನ್ನು ಕೇಳುತ್ತಾರೆ, ನಾವು ಈ ರೀತಿ ಸಾಂಸಾರಿಕ ತಾಪತ್ರಯದಿಂದ ಜರ್ಜರಿತರಾಗಿದ್ದೇವೆ. ನಮ್ಮದು ಯಾವುದಲ್ಲವೋ ಅಥವಾ ಯಾರು ನಮ್ಮವರಲ್ವೋ ಅವರ ಬಗ್ಗೆ ನಮಗೆ ತುಂಬ ಮಮಕಾರ, ಅದರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇವೆ ಅಂತ. ಆಗ ಆ ಮುನಿ ಹೇಳ್ತಾನೆ, ಅವನ ಹೆಸರು ಸುಮೇಧ ಅಂತ, ದೇವಿ ಯೋಗಮಾಯಿ ಎಂದು ಕರೆಸಿಕೊಳ್ಳಲ್ಪಟ್ಟಿದ್ದಾಳೆ. ಆ ಯೋಗಮಾಯಿಯಿಂದಲೇ ಇಡೀ ಜಗತ್ತು ಆವರಿಸಲ್ಪಟ್ಟಿದೆ. ಅವಳಿಂದಾಗಿಯೇ ನಮಗೆ ಈ ರೀತಿ ನಮ್ಮದಲ್ಲದ ವಸ್ತುಗಳ ಮೇಲೂ ಕೂಡ ಮೋಹ ಮಮಕಾರ ಹುಟ್ಟುವುದು. ಆದರೆ ಈ ಮೋಹ ಮಮಕಾರಗಳ ಬಂಧದಿಂದ ಮುಕ್ತಿಯಾಗಬೇಕಾದ್ರೆ ಅವಳ ಅನುಗ್ರಹವೇ ಬೇಕು. ಹಾಗಾದರೆ ಈ ಒಂದು ಬಂಧಕ್ಕೂ ಕಾರಣವೇ ಅವಳು, ಮುಕ್ತಿಗೂ ಕಾರಣವೇ ಅವಳು. ಆ ಯೋಗಮಾಯೆ ಯಾರು? ಅವಳು ನಿತ್ಯ. ನಿತ್ಯ ಅಂದರೆ ಅವಳು ಅನಾದಿ, ಅವಳಿಗೆ ಜನ್ಮವಿಲ್ಲ. ಆದರೂ ಕೂಡ ದೇವತೆಗಳ ಕಾರ್ಯವನ್ನು ಸಾಧಿಸಲೋಸುಗ ಅವಳು ನಾನಾ ಅವತಾರಗಳನ್ನು ಧರಿಸುತ್ತಾಳೆ. ಆ ಅವತಾರವನ್ನೇ ನಾವು ಉತ್ಪತ್ತಿ ಎಂದು ಭಾವಿಸಿ ಅವಳ ಒಂದು ಉತ್ಪತ್ತಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಹಿಂದೆ ಪ್ರಳಯವಾದ ಕಾಲದಲ್ಲಿ ವಿಷ್ಣುವು ಯೋಗಮಾಯೆಯ ಕಾರಣದಿಂದ ನಿದ್ರಾವಶನಾಗಿದ್ದ. ಆಗ ಅವನ ಕಿವಿಯ ಕಶ್ಮಲದಿಂದ ಮಧುಕೈಟಭರು ಎಂಬ ಇಬ್ಬರು ದಾನವರು ಹುಟ್ಟುತ್ತಾರೆ.
ಅವರು ವಿಷ್ಣುವಿನ ನಾಭಿಕಮಲದಲ್ಲಿದ್ದ ಬ್ರಹ್ಮನನ್ನು ಕೊಲ್ಲಲು ಹೊರಡುತ್ತಾರೆ. ಆಗ ಹೆದರಿದಂತಹ ಬ್ರಹ್ಮನು ವಿಷ್ಣುವನ್ನು ಆವರಿಸಿದ ಯೋಗಮಾಯೆಯನ್ನು ಸ್ತುತಿಸುತ್ತಾನೆ. ತ್ವಂ ಸ್ವಾಹ ಸ್ವಧಾ ತ್ವಂ ಹಿ ವಷಡ್ಕಾರಸ್ವರಾತ್ಮಿಕ ಸುಧಾತ್ವಮಕ್ಷರೇ ನಿತ್ಯಂ ತ್ರಿಧಾ ಮಾತ್ರಾತ್ಮಿಕ ಸ್ಥಿತ ಅಂತ. ಬ್ರಹ್ಮನ ಸ್ತೋತ್ರದಿಂದ ಸಂತೋಷಗೊಂಡಂತಹ ಆದಿಮಾಯೆಯು ವಿಷ್ಣುವಿನ ಎಲ್ಲ ಅಂಗಾಂಗಗಳಿಂದ ಹೊರಗೆ ಬರುತ್ತಾಳೆ. ಆ ಹೊತ್ತಿಗೆ ವಿಷ್ಣುವು ಎಚ್ಚರಗೊಳ್ಳುತ್ತಾನೆ. ಅವನಿಗೂ ಮತ್ತು ಮಧುಕೈಟಭರಿಗೂ 5000 ವರ್ಷಗಳ ಕಾಲ ಯುದ್ಧ ನಡೆಯುತ್ತದೆ. ಯುದ್ಧದ ಕೊನೆಗೆ ಆದಿಮಾಯೆಯ ಮಾಯೆಗೆ ಒಳಗಾದಂತಹ ದೈತ್ಯರು ವಿಷ್ಣುವಿಗೆ ಹೇಳ್ತಾರೆ, ನೀನು ಬೇಕಾದ ವರವನ್ನು ಕೇಳು ಅಂತ. ಆಗ ವಿಷ್ಣು ಹೇಳ್ತಾನೆ, ನೀವು ನನ್ನಿಂದ ಕೊಲ್ಲಲ್ಪಡಬೇಕು, ಇದೇ ನೀವು ನನಗೆ ಕೊಡಬೇಕಾದ ವರ ಅಂತ. ಅಂದರೆ ಹೇಗೆ ದುಷ್ಟ ದೈತ್ಯರನ್ನು ತನ್ನ ಮಾಯಾಜಾಲದಲ್ಲಿ ಬಂಧಿಸಿ ಅವರು ತಾನಾಗಿ ಈ ಸೋಲಿನ ಒಂದು ಚಕ್ರದೊಳಗೆ ಸಿಕ್ಕಿಬೀಳುವಂತೆ ದೇವಿ ಮಾಡ್ತಾಳೆ ಅನ್ನೋದನ್ನು ನಾವು ಗಮನಿಸಬಹುದು. ಆಗ ಆ ಮಧುಕೈಟಭರು ಒಂದು ಉಪಾಯ ಮಾಡ್ತಾರೆ. ಎಲ್ಲವೋ ವಿಷ್ಣುವೇ, ನೀನು ನಮ್ಮನ್ನು ಕೊಲ್ಲಬೇಕಾದರೆ ನೀರಿಲ್ಲದ ಜಾಗದಲ್ಲಿ ಕೊಲ್ಲು ಅಂತ. ಅಲ್ಲಿ ಎಲ್ಲ ಕಡೆ ನೀರೇ ತುಂಬಿದ್ದರಿಂದ ವಿಷ್ಣುವಿಗೆ ನಮ್ಮಿಬ್ಬರನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಅಂತ ಭಾವಿಸಿ ಆ ದೈತ್ಯರು ಹಾಗೆ ಕೇಳಿರ್ತಾರೆ. ಆದರೆ ವಿಷ್ಣು ಬಹಳ ಚಾಕಚಕ್ಯತೆಯಿಂದ ತನ್ನ ತೊಡೆಯ ಮೇಲೆ ಅವರಿಬ್ಬರ ತಲೆಯನ್ನು ಇಟ್ಟು ಅವರ ತಲೆಯನ್ನು ಕಡಿದು ಅವರನ್ನು ಕೊಲ್ಲುತ್ತಾನೆ. ದೇವಿ ಭಾಗವತದ ಪ್ರಕಾರ ಆ ಮಧು ಕೈಟಭರ ರಕ್ತಮಧ್ಯಗಳಿಂದಲೇ ಭೂಮಿಯನ್ನು ಸೃಷ್ಟಿಸಿದ ಅಂತ ವಿಷ್ಣು. ಹಾಗಾಗಿಯೇ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂದಿದೆ. ಇಲ್ಲಿ ಮಧುಕೈಟಭರು ಎನ್ನುವುದನ್ನು ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ರಜಸ್ತಮೋ ಗುಣಗಳ ಪ್ರತೀಕ ಅವರು ಅಂತ ಅರ್ಥ. ಸತ್ವರಜಸ್ತಮೋ ಗುಣಗಳು ಪ್ರಪಂಚದಲ್ಲಿ ವ್ಯಾಪಿಸಿವೆ. ಆದರೆ ಕೇವಲ ಸತ್ವಗುಣವು ಸೃಷ್ಟಿಗೆ ಕಾರಣವಾಗುವುದಿಲ್ಲ. ರಜಸ್ತಮೋ ಗುಣಗಳ ಒಂದು ಸಂಪರ್ಕವಾದಾಗ ಸತ್ವಗುಣವು ಸೃಷ್ಟಿಯಲ್ಲಿ ತೊಡಗುತ್ತದೆ ಎನ್ನುವುದು ಈ ಮಧುಕೈಟಭರ ಏನು ವಧೆ ಇದೆ ಆ ಕಥೆಯ ಒಂದು ಸಂಕೇತ. ಇಲ್ಲಿಗೆ ಪ್ರಥಮ ಚರಿತದ ಕಥೆಯು ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ.